ನೆನೆ ರಾತ್ರಿ ಬೆಂಗಳೂರಲ್ಲಿ ಇನ್ಸ್ಪೆಕ್ಟರ್ ದಂಪತಿ ಕಿರಿಕನ ಮಾಡಿದ್ದಾರೆ. ಕುಡಿದ ಮತ್ತಿನಲ್ಲಿ ಅಪಘಾತ ಮಾಡಿ ಭಾರಿ ಹೈಡ್ರಾಮವನ್ನೇ ಕ್ರಿಯೇಟ್ ಮಾಡಿದ್ದಾರೆ. ಸಿಎಆರ್ ಇನ್ಸ್ಪೆಕ್ಟರ್ ಸಂಜೀವ್ ಉಷಾ ದಂಪತಿ ರಂಪಾಟವನ್ನ ಮಾಡಿರುವಂತದ್ದು. ಚಾಮರಾಜಪೇಟೆ ಠಾಣೆ ಎದುರು ಭಾರಿ ಹೈಡ್ರಾಮವೇ ನಡೆದಿದೆ. ವಿಜಿಲೆನ್ಸ್ ಅಲ್ಲಿ ಗಮನಿಸಬಹುದಾಗಿರುವಂತದ್ದು. ತಡರಾತ್ರಿ ಜಾಲಿ ರೈಡ್ ಗೆ ಬಂದಿದ್ದಂತಹ ಇನ್ಸ್ಪೆಕ್ಟರ್ ದಂಪತಿ ಈ ವೇಳೆ ಕಾರು ಚಲಾಯಿಸಿ ಅಪಘಾತ ಮಾಡಿದಂತಹ ಉಷಾ ಚಾಮರಾಜಪೇಟೆ 6ನೇ ಮುಖ್ಯ ರಸ್ತೆಯಲ್ಲಿ ಕಾರಿಗೆ ಡಿಕ್ಕಿಯನ್ನ ಹೊಡೆದಿದ್ದಾರೆ. ಈ ವೇಳೆ ಗಲಾಟೆ ಕೂಡ ನಡೆದಿದೆ. ದಂಪತಿ ಮೇಲೆ ಹಲ್ಲೆ ಆರೋಪ ಕೂಡ ಕೇಳಿಬಂದಿರುವಂತದ್ದು. ಇನ್ನು ಚಾಮರಾಜಪೇಟೆಯಲ್ಲಿ ದೂರು ಪ್ರತಿ ದೂರು ಕೂಡ ದಾಖಲು ಆಗಿದೆ. ಪೊಲೀಸರಿಂದ ತಪಾಸಣೆ ವೇಳೆ ಇಬ್ಬರು ಕುಡಿದಿರೋದು ಪತ್ತೆಯಾಗಿರುವಂತದ್ದು. ಇನ್ಸ್ಪೆಕ್ಟರ್ ಸಂಜೀವ್ ಉಷಾ ಮದ್ಯ ಸೇವನೆ ಮಾಡಿರೋದು ದೃಢಪಟ್ಟಿದೆ. ಈ ಹಿನ್ನೆಲೆಯಲ್ಲಿ ಚಿಕ್ಕಪೇಟೆ ಸಂಚಾರಿ ಪೊಲೀಸ್ ಠಾಣೆಯಲ್ಲಿ ಡ್ರಂಕನ್ ಡ್ರೈವ್ ಕೇಸ್ ಕೂಡ ದಾಖಲು ಮಾಡಲಾಗಿದೆ. ನನ್ನ ಹಸ್ಬೆಂಡ್ ಮೆಂಟಲ್ ಅಂತ ಹೇಳ್ತಾ ಇದಾರೆ ಸರ್. ನನ್ನ ಹಸ್ಬೆಂಡ್ ಸಿಎಂ ಪ್ರೊಟೆಕ್ಷನ್ ಅಲ್ಲಿ ಇದ್ಕೊಂಡು ಡ್ಯೂಟಿ ಮಾಡಿ ಕೆಲಸ ಮಾಡಿ ನಾವು ಆಚೆ ಬಂದಿದ್ದು ತಪ್ಪು ಅಂತ ಹೇಳ್ತಾ ಇದಾರೆ. ನಿಮ್ ಹಸ್ಬೆಂಡ್ ಮೆಂಟ್ಲು ಅಂತ ಹೇಳ್ತಾ ಇದಾರೆ ಸರ್. ನಾವು ಇಷ್ಟು ವರ್ಷ ನಮ್ಮ ಅಪ್ಪನು ಇಲಾಖೆಗೆ ಕೆಲಸ ಮಾಡಿದ್ದು, ನನ್ನ ಹಸ್ಬೆಂಡು ಇಲಾಖೆಗೆ ಕೆಲಸ ಮಾಡಿದ್ದು. ಹಾರನ್ ಮಾಡಿದ್ಕಲ್ಲ ಸರ್, ನಾನು ಹಾರನ್ ಕಂಟಿನ್ಯೂಸ್ ಆಗಿ ಮಾಡ್ತಾ ಇದ್ದೆ. ಅವನು ಫುಲ್ ಫೋರ್ಸ್ ಅಲ್ಲಿ ಇದ್ದ ಸರ್. ನಾನು ಸ್ವಲ್ಪ ಮೂವ್ ಮಾಡಿದ್ಕೆ ನನ್ನ ಬಾನೆಟ್ಟು ಅವನು ಸೈಡ್ ವ್ಯೂವರು ಗುದ್ಕೊಂಡೋಯ್ತು ಫುಲ್ಲು ಸರ್. ಹೊಸ ಗಾಡಿ ಸರ್ ನಾವು ತಗೊಂಡಿದ್ದು. ನಾವು ಒಂದೊಂದು ರೂಪಾಯಿನೂ ಕೊಟ್ಟು ನಾವು ಉಳಿತಾಯ ಮಾಡಿ ನಾವು ತಗೊಂಡಿರೋದು. ನಾವು ಮಿಡಲ್ ಕ್ಲಾಸ್ ಜನ ಗುದ್ದಿದ್ದಾರೆ, ಮಾತಾಡ್ತಾ ಇದೀವಿ. ಮಾತಾಡ್ತಾ ಇರೋರ್ಗೆ ಒಂದು ಹೆಣ್ಣು ಮಗಳು ಅಂತ ನಾನು ನೋಡಿದೆ.